ಈಗ ನಾವು ಕ್ಯಾಮ್ತಾಸಿಯಾ ಸ್ಟುಡಿಯೋ ಒಳಗೆ ಐ ಮೀನ್ ಇಂಪೋರ್ಟ್ ಮಾಡೋದು ಹೇಗೆ, ವಿಡಿಯೋ ಫೈಲ್ಸ್ ಆಗಿರ್ಬೋದು, ಕ್ಯಾಮ್ತಾಸಿಯಾ ಫೈಲ್ ಆಗಿರ್ಬೋದು, ಫೋಟೋಸ್ನೆಲ್ಲ ಯಾವ ರೀತಿ ಇಂಪೋರ್ಟ್ ಒಳಗಡೆ ತಗೊಳ್ಳೋದು ಅನ್ನೋದನ್ನ ನೋಡೋಣ. ಅಂದರೆ ಎಡಿಟ್ ಮೆನುಗೆ ತಗೊಳ್ಳುವಂಥದ್ದನ್ನ ನೋಡೋಣ. ಇಲ್ಲಿ ಇಂಪೋರ್ಟ್ ಮೀಡಿಯಾ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಒಂದು ಮೆನು ಓಪನ್ ಆಗಿದೆ. ಇಲ್ಲಿ ನಾನು ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ತೀನಿ. ಕಡೆ ಸೆಟ್ ಡೆಸ್ಕ್ಟಾಪ್ ಇದೆ, ಡೆಸ್ಕ್ಟಾಪಲ್ಲಿದೆ ಏನಿಲ್ಲ. ಈ ಡೆಸ್ಕ್ಟಾಪಲ್ಲಿ ಸುಮಾರಿದೆ. ನಾನೇನು ಮಾಡ್ತೀನಿ, ಪಿ ಪಿ ಟಿ ಅನ್ನೋದು ಇದು ಕ್ಯಾಮ್ತಾಸಿಯಾ ಫೈಲ್, ಇದು ಒರಿಜಿನಲ್ ರೆಕಾರ್ಡ್ ಆಗಿರೋವಂಥ ಸೇವ್ ಮಾಡಿರೋಂಥ ಫೈಲ್ ಇದು. ಓಪನ್ ಮಾಡಿದ್ರೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದು. ಮತ್ತು ನಾನು ವಿಡಿಯೋ ಫೈಲ್ ಬೇಕು ಪ್ರೊಡ್ಯೂಸ್ ಮಾಡಿ ಅಂತ, ಇಲ್ಲಿ ಕ್ರಿಯೇಟಿಂಗ್ ವಿಡಿಯೋ ಫೈಲ್ ಇದೆ ನೋಡಿ, ಲಾಸ್ಟ್ ಒನ್ ತಗೋತೀನಿ ನಾನು. ಬೆಳಗ್ಗೆ ಸೇವ್ ರೆಕಾರ್ಡ್ ಫೈಲ್ ತಗೋತಾ ಇದ್ದೀನಿ ನಾನು. ಓಪನ್ ಬಂದು ಕೂತಿದೆ. ನೆಕ್ಸ್ಟ್ ಫೋಟೋಸ್ ತಗೋಣ, ಬ್ಯಾಕ್ ಬರೋಣ, ಡೆಸ್ಕ್ಟಾಪ್ ಬರೋಣ. ಇಲ್ಲಿ ಒಂದು ಫೋಟೋ ಇದೆ, ಓಕೆ ಫೋಟೋ. ಇವನ್ನೆಲ್ಲನೂ ಎಡಿಟ್ ಮೆನು ತಗೋಬೇಕು. ಇದನ್ನು ಟ್ರ್ಯಾಕ್ ಅಂತ ಹೇಳ್ತೀವಿ ನಾವು ಇದನ್ನು. ಇದು ಪ್ಲಸ್ ಬಟನ್ನ ಪ್ರೆಸ್ ಮಾಡಿದ್ರೆ ಒಂದೊಂದು ಟ್ರ್ಯಾಕ್ ಏನಾಗುತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ ನೋಡಿ. ಒಂದು ಟ್ರ್ಯಾಕ್ ಇದೆ, ಇದನ್ನು ಆ್ಯಡ್ ಮಾಡ್ತೀವಿ, ಎರಡಾಗುತ್ತೆ ಟ್ರ್ಯಾಕು. ಟ್ರ್ಯಾಕ್ ಟೂ ಆಯಿತು, ಇನ್ನೊಂದು ಪ್ರೆಸ್ ಮಾಡಿದ್ರೆ ಟ್ರ್ಯಾಕ್ ತ್ರೀ ಆಗುತ್ತೆ. ಮೇಲೆ ಕೆಳಗೆ ನೋಡೋದಕ್ಕೆ ಈ ಕಡೆ ಸೈಡಲ್ಲಿ ಮೇಲೆ ಅಪ್ಪು ಮತ್ತು ಡೌನ್ ಬರೋದಕ್ಕಿದೆ. ಈಗ ನಾನು ಒರಿಜಿನಲ್ ಈ ಫೋಟೋವನ್ನು ಟ್ರ್ಯಾಕ್ ಒಂದು ಕೂರಿಸ್ತೀನಿ ನಾನು. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಸಿಸ್ಟಮ್ ಇದು. ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೌಸ್ ಬಟನಲ್ಲಿ ಇಟ್ಕೊಂಡು ಲೆಫ್ಟ್ ಬಟನ್ನ ಪ್ರೆಸ್ ಮಾಡಿ ಬಿಡಬಾರ್ದು. ಎಳ್ಕೊಂಬಂದು ಈ ಟ್ರ್ಯಾಕ್ ಒಂದು ಬಿಟ್ಟರೆ ಅದು ಕೂತ್ಕೊಳ್ಳುತ್ತೆ. ಹ್ಞೂ, ಫೋಟೋ ಕೂತಿದ್ದೀನಿ ನೋಡಿ. ಈಗ ಪ್ಲೇ ಪ್ರೆಸ್ ಮಾಡಿದ್ರೆ ಫೋಟೋ ಹೋಗುತ್ತೆ. 8 ಸೆಕೆಂಡ್ ಇದೆ ಅದು, ಜಸ್ಟ್ 5 ಸೆಕೆಂಡ್ ಅದು ಪ್ಲೇ ಆಗಿದೆ. ನಂಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಈ ಕಡೆ ಒಂದು ಸ್ವಲ್ಪ ಅದು ತುದಿಲಿ ಮೌಸ್ ಇಟ್ಟರೆ ಈ ಥರ ಆ್ಯರೋ, ಡಬಲ್ ಆ್ಯರೋ ಬರುತ್ತೆ. ಈಗ ಲೆಫ್ಟ್ ಬಟನ್ನ ಪ್ರೆಸ್ ಮಾಡಿ ಎಳ್ಕೊಂಡು ಹೋದರೆ ನಿಮ್ಗೆ ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ ಅದು ಫೋಟೋ ಪ್ಲೇ ಆಗುತ್ತೆ. ಇದು ಟ್ರ್ಯಾಕ್ ಒನ್ಗೆ ನಾನು ಆ್ಯಡ್ ಮಾಡಿರುವಂಥದ್ದು. ಟ್ರ್ಯಾಕ್ ಟೂಗೆ ನಾನು ಪಿ ಪಿ ಟಿದ ಆ್ಯಡ್ ಮಾಡ್ತೀನಿ. ಪಿ ಪಿ ಟಿನ ಆ್ಯಡ್ ಮಾಡಿದೆ, ಪಿ ಪಿ ಟಿದು ಆ್ಯಡ್ ಮಾಡಿದ್ದೀನಿ. ಆದರೆ ಇದನ್ನು ಪ್ಲೇ ಮಾಡಿದ್ರೆ ಎರಡು ಮರ್ಜ್ ಆಗುತ್ತೆ, ಸರಿಯಾಗಿ ಅದು ಬರೋದಿಲ್ಲ ಅದು. ಅದಕ್ಕೇನು ಮಾಡ್ತೀನಿ, ಈ ಫೋಟೋಸು ಬೇಕು ಆಗ ಎಂಡ್ ಪಾಯಿಂಟಿಗೆ ತೊಗೊಂಡೋಗ್ಬೇಕಾಗುತ್ತೆ ನೋಡಿ. ಎಲ್ಲೋ ಮಾರ್ಕ್ ಬರುತ್ತೆ, ಲೆಫ್ಟ್ ಬಟನ್ನ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಹೋದರೆ ಅದು ಎಂಡ್ ಪಾಯಿಂಟಿಗೆ ಬರ್ತದೆ ನೋಡಿ, ಎಲ್ಲೋ ಕಾಣುತ್ತಲ್ಲ. ಈಗ ಫೋಟೋ ಆದ ತಕ್ಷಣ ಆ ವಿಡಿಯೋ ಬರುತ್ತೆ ಪಿ ಪಿ ಟಿದು ವೇಗವಾಗಿ. ಅದು ಈ ಥರ ನಾವು ತೊಗೊಂಡಿರುವಂಥದ್ದು. ಮತ್ತು ಇನ್ನೊಂದು ವಿಡಿಯೋ ತೊಗೊಂಡಿದ್ವಲ್ವ, ವಿಡಿಯೋನೂ ಅಷ್ಟೇ ಎಂಡಿಗೆ ತೊಗೊಳ್ಳೋಣ. ಇಲ್ಲಿ ಇದೆ ನೋಡಿ, ಇದು ಮಾರ್ಕು ಟ್ರ್ಯಾಕ್ ತ್ರೀನಲ್ಲಿದೆ, ಟ್ರ್ಯಾಕ್ ಫೋರ್ಗೆ ಬೇಕು. ಏನು ಮಾಡಿ, ಇದು ಮೇಡೆ ಎತ್ಕೊಂಡ್ರೆ ಇಲ್ಲಿ ಪ್ಲಸ್ ಬಟನ್ ಇದೆ, ಟ್ರ್ಯಾಕ್ ಫೋರ್ ಬಂದಿದೆ ಅದು. ಈ ವಿಡಿಯೋನ ಎಂಡಿಗೆ ತೊಗೊಳ್ಳೋಣ. ಇಲ್ಲಿ ಇಲ್ಲಿಗೆ ತೊಗೊಂಡ್ರೆ ಸರಿಯಾಗುತ್ತೆ, ಎಲ್ಲೋ ಕಲರ್ ಬರುತ್ತೆ ಅಲ್ಲಿ ತನಕ. ಈಗ ನಾವು ಏನು ಮಾಡಿದ್ವು ಅಂತ ಹೇಳಿದ್ರೆ ಫೋಟೋಸ್ ಆಗ್ಬೋದು, ವಿಡಿಯೋಸ್ ಆಗ್ಬೋದು, ಅಥವಾ ಕ್ಯಾಮ್ತಾಸಿಯಾ ಸ್ಟುಡಿಯೋ ಫೈಲ್ಗಳನ್ನ ಟ್ರ್ಯಾಕ್ ಮೆನುಗೆ, ಅಂದರೆ ಇಂಪೋರ್ಟ್ ಮಾಡ್ಕೊಂಡ್ರೆ ಟ್ರ್ಯಾಕ್ ಮೆನುಗೆ ತರೋದು ಹೇಗೆ ಅಂತ ನಾವು ಇವಾಗ ನೋಡಿದ್ವು. ಧನ್ಯವಾದಗಳು.